ಮಿಸ್ಲೀಡ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ. ಹೋಗುವವನದ್ದು ತಪ್ಪು, ಬರೆಸಿಕೊಳ್ಳುವವನದ್ದು ತಪ್ಪು ಅನ್ನೋಂತ ಗೀತೆ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಛಯಃ ಅಂತ. ಅಂದ್ರೆ ಲೋಕವನ್ನ ಉದ್ರಿಕ್ತಗೊಳಿಸುವವನು ಸರಿಯಿಲ್ಲ, ಉದ್ರಿಕ್ತನಾಗುವವನು ಸರಿಯಿಲ್ಲ. ನೀನು ಅವನ ಹತ್ರ ಹೋಗಿದ್ದಕ್ಕೆ ತಾನೆ ಅವನು ನಿನಗೆ ಬೋಧನೆ ಮಾಡ್ದ. ದೇವರು ಗುರು, ಪುಸ್ತಕ ಗುರು, ಅನೇಕ ಮಹಾಗುರುಗಳು ಬರೆದಿದ್ದಾರೆ. ಅವರಲ್ಲಿ ಅವರ ಬುಕ್ಕಲ್ಲಿ ಕೆಟ್ಟದ್ದು ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ಕೆಟ್ಟದೆಲ್ಲ ತಾವಿಟ್ಕೊಂಡು ಒಳ್ಳೇದು ಬರೆದಿದ್ದಾರೆ. ಆ ಒಳ್ಳೇದನ್ನ ನೀವು ಓದಿ ಸ್ವೀಕರಿಸಿ. ಅಕ್ಷರ ಬಿಕೇಮ್ ಎ ಬೆಸ್ಟ್ ಮೀಡಿಯೇಟರ್ ಅಂಡ್ ಅಕ್ಷರ ಬಿಕೇಮ್ ಎ ಗುರು. ಗುರು ಗೂಗಲ್ ಗುರು ಅಂತ ತಿಳ್ಕೊ. ಅದರಲ್ಲಿ ಎಲ್ಲ ಉಪನಿಷತ್ತು ಬರುತ್ತೆ, ಎಲ್ಲ ವೇದಗಳಿದೆ. ನೀವು ಯಾವ್ದು ಒತ್ತಿ ಇಷ್ಟನೇ ಉಪನಿಷತ್ತು ಇಷ್ಟನೇ ಶ್ಲೋಕ ಅಂತೇಳಿ ಮೀನಿಂಗ್ ಸಮೇತ ಎಲ್ಲ ಭಾಷೆಯಲ್ಲೂ ಕೊಡುತ್ತೆ. ಇನ್ನೇನಕ್ಕೆ ನಿನಗೆ ಗುರು? ಲೇಜಿನೆಸ್ ಇರೋದ್ರಿಂದ ಯಾರು ಬಂದು ಹೇಳಿ ಅಂತ ಕೇಳ್ತಾ ಇರ್ತೀವಿ. ಇಲ್ಲ, ಅದು ತಪ್ಪು. ಯಾಕಂದ್ರೆ ಈ ಗುರು ಕ್ವಶನಬಲ್. ತಾನು ಗುರು ಅಂತ ಹೇಳ್ಕೊಂಡ್ರೆ ಅವನಲ್ಲೇ ಬಿದ್ದ. ಅದರಲ್ಲಿ ಸತ್ ಗುರು ಅಂತ ಹೇಳ್ಕೊಂಡ್ರೆ ಅವ ಇನ್ನೂ ಬಿದ್ದ, ಅವನ್ ಸತ್ ಗುರು ಆಗ್ಬಿಡ್ತಾನೆ ಅಷ್ಟೇ. ತುಂಬಾ ಡೇಂಜರಸ್ ಅದು. ಯಾರೇ ಆಗಿರ್ಲಿ, ಯಾವುದೇ ಗುರು, ನಾನು ಗುರು ಅಂತ ಹೇಳ್ಕೊಂಡ್ರೆ ಅಲ್ಲಿ ಬಿದ್ದ. ಇನ್ನೂ ಒಂದು ಟ್ರೆಂಡ್ ಶುರುವಾಗಿದೆ, ನಾನು ಗುರು ಅಲ್ಲ ಅಂತ ಹೇಳ್ಕೊಂಡು ಗುರೂಜಿ ಅಂತ ಕರೆಸ್ಕೊಂಡು ಮಾಡ್ತಾರೆ. ಬೋರ್ಡ್ ಇರುತ್ತೆ ಹಿಂಗೆ, ಈ ಗುರೂಜಿ ಆ ಗುರೂಜಿ ಅಂತ. ಇಲ್ಲಿ ಸ್ಟೇಜ್ ನಾನು ಗುರು ಅಲ್ಲ ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ದೊಡ್ಡದು ಅಂತ ಸಂಸ್ಕೃತದಲ್ಲಿ ಗುರು ಅಂದ್ರೆ ಎಲ್ಲ. ಗುರುಗ್ರಹ ಯಾಕೆ ಅಂದ್ರೆ ದೊಡ್ಡ ಗ್ರಹ ಅಂತ, ದೊಡ್ಡದು ಅಂತ. ಯಾರು ಗುರುಜಿ ಅಂತ ಹೇಳಿಸ್ಕೊತಾರೋ ನಾನು ದೊಡ್ಡವ ಅಂತ ಹೇಳ್ಕೊಂಡಂಗೆ. ಅದಕ್ಕಿಂತ ದೊಡ್ಡದಾಗ ಗುರುಗಳೇ, ಇದು ಅವಧೂತ ಅನ್ನೋದು. ಅವಧೂತ ಅಂದ್ರೆ ನಂಗೆ ಅರ್ಥನೇ ಅವಧೂತ ಅಂದ್ರೆ ಅವಧೂತ ಗೀತ ಅಂತ ಒಂದಿದೆ. ಅವಧೂತ ಗೀತ ಅಂದ್ರೆ ಅವಧೂತ ಹೆಂಗಿರ್ಬೇಕು ಅಂತ. ಆ ಅಂದ್ರೆ ಏನು, ವ ಅಂದ್ರೆ ಏನು, ಧೂ ಅಂದ್ರೆ ಏನು, ಥ ಅಂದ್ರೆ ಏನು ಅಂತ ಅಹೋರಾತ್ರದಲ್ಲಿ ಬರೆದಿದೆ ಓದು. ಅದನ್ನೆಲ್ಲ ಅಪ್ಲೈ ಮಾಡ್ಕೊಂಡು ಅವಧೂತ. ಅದನ್ನ ಅವಧೂತ ಅಲ್ಲ ಅಂತ ಹೇಳ್ಕೊತಾರೆ, ಆದ್ರೆ ಅವಧೂತ ಅಂತ ಕರೆಸ್ಕೋತಾರಲ್ಲ. ಅದನ್ನೇ ನಾನು ಇದು ಮಾಡ್ಕೊಂಡೆ. ನೀವು ಕೇಳಿದ್ರಿ ಚರ್ಮ ಅದು ಇದ್ರ ಮೇಲೆ ಕುತ್ಕೊಂಡಿದ್ದಾರೆ ಅವ್ರು ಅವಧೂತರು ಅಂತ ಅಂದ್ಬಿಟ್ಟು ಬಂದಿರೋರು. ಇವಾಗ ಏನಾಗಿದೆ, ಇವಾಗ ಬಟ್ಟೆ ಇನ್ವೆನ್ಷನ್ ಆಗಿದೆ, ಮ್ಯಾಟ್ ಇನ್ವೆನ್ಷನ್ ಆಗಿದೆ. ಗಜ ಚರ್ಮ ಅಂಬರ ಅಂತ ಶಿವನ್ನ ಕರೆದಿದೆ. ಯಾಕಂದ್ರೆ ಗಜಾಸುರ ಅನ್ನೋನು ಪೂರ ಲೋಕನೆಲ್ಲ ಡಿಸ್ಟ್ರಾಯ್ ಮಾಡ್ತಾ ಇರ್ತಾನೆ ಆನೆ ತರ. ಅವನನ್ನ ಶಿವ ಡಿಸ್ಟ್ರಾಯ್ ಮಾಡಿ ಆ ಆನೆಯ ಚರ್ಮದಲ್ಲಿ ತಾನು ಬಟ್ಟೆ ಹಾಕೋತಾನೆ. ಹಾಗಾಗಿ ಅವನನ್ನ ಗಜ ಚರ್ಮ ಅಂಬರ ಅಂತಾರೆ. ಇನ್ನು ಋಷಿ ಮುನಿಗಳು ಅದನ್ನ ಬಟ್ಟೆ ಇಲ್ಲದಾಗ ಸತ್ತ ಪ್ರಾಣಿಗಳ ಚರ್ಮನ ಬಳಸ್ತಾ ಇದ್ರು. ಬಟ್ಟೆ ಬಂದ್ಮೇಲೆ ಅದನ್ನ ಬಿಟ್ರು. ಇದು ಹೇಗಿದೆ ಅಂದ್ರೆ ಅವ್ರು ಮಾಡಿದ್ರು ಆ ಕಾಲದಲ್ಲಿ ಅಂತ ಮೂಢನಂಬಿಕೆಯಿಂದ ನಾವು ಮಾಡೋದಿದೆಯಲ್ಲ ತಪ್ಪಾಗುತ್ತೆ. 1972 ಅಲ್ಲಿ ಒಂದು ಆಕ್ಟ್ ಬರುತ್ತೆ, ಇನ್ನು ಮುಂದಿನ ನಮ್ಮ ವನರಕ್ಷಣೆ ಮಾಡಬೇಕು ಅಂದ್ರೆ ಈ ವನ್ಯ ಪ್ರಾಣಿಗಳನ್ನ ಕೊಲ್ಲಬಾರದು, ಬೇಟೆ ಆಡಬಾರದು, ಅದರ ಚರ್ಮ ಯೂಸ್ ಮಾಡಿ ಅದಾದ್ಮೇಲೂ ಬಳಸಬೇಕು ಅಂದ್ರೆ ಇದು ಅಜ್ಞಾನ ಅಲ್ಲೇನ? ಅಜ್ಞಾನನೇ. ಅದನ್ನೇ ಇವಾಗ ರಾತ್ರಿ ಯಾರ ಕೇಳಿದ್ರು ಅನ್ಬಿಟ್ಟು ಇಲ್ದಿರೋ ದಾಖಲೆ ದಾಖಲೆ ಇತ್ತು ಅಂತ ಇಟ್ಕೋ. ಆದ್ರೂ ಒಬ್ಬ ಮಹಾತ್ಮ ಗಾಂಧಿ ಹೆಸರು ಹೇಳ್ಕೊಂಡು ಅದನ್ನ ಬಳಸೋದು ತಪ್ಪಾಗುತ್ತೆ. ದಾಖಲೆ ಇದೆ ಅಂತ ಇಟ್ಕೋಪ್ಪ. ಮಹಾತ್ಮ ಗಾಂಧಿ ಯಾವತ್ತು ಬಳಸಲಿಲ್ವಲ್ಲ ಆಶ್ರಮ. ಪಾಪ ಆ ವ್ಯಕ್ತಿ ಮಹಾತ್ಮ ಗಾಂಧಿ. ಗೋ ಆಡು ಆಡಿನ ಸೇವೆ ಮಾಡ್ತಾ ಇರ್ತಾನೆ. ಅವ್ರ್ಯಾರೋ ಸ್ವಾಮಿ ಬಂದು ಆಟೋಬಯೋಗ್ರಫಿ ಆಫ್ ಎ ಯೋಗಿ ಅಂತ ಇದ್ದಾರೆ ಪರಮಾನಂದ ಅಂತ. ಅವರು ಮಹಾತ್ಮ ಗಾಂಧಿಯನ್ನು ಮೀಟ್ ಮಾಡಿ ನೀವ್ಯಾಕೆ ಕೋಳಿ ಮೊಟ್ಟೆ ತಿನ್ನಬಾರ್ದು, ಅದು ವೆಜಿಟೇರಿಯನ್ ತಪ್ಪೇನಿದೆ ಅಂತ ಹೇಳಿದ್ರೆ ಬಿಲ್ಕುಲ್ ಒಪ್ಪೋದಿಲ್ಲ ಮಹಾತ್ಮ ಗಾಂಧಿ. ಅಷ್ಟು ಸಾತ್ವಿಕ. ಯಾರೋ ಬಂದು ಹಸುವಿನ ಕರು ಒದ್ದಾಡ್ತಾ ಇದೆ ಹಾಲಿಲ್ಲದೆ ಅಂತ ಹೇಳಿದ್ರೆ ನಾನು ಇವತ್ತಿನಿಂದ ಹಾಲು ಬಿಡ್ತೀನಿ ಅಂತ ಬಿಟ್ಬಿಡ್ತಾರೆ ಮಹಾತ್ಮ ಗಾಂಧಿ. ನನ್ನಿಂದ ಅದಕ್ಕೆ ತೊಂದರೆ ಆಯ್ತಲ್ಲ ಅಂತ. ಕಡೆಗೆ ಡಾಕ್ಟರ್ ನಿಮಗೆ ಅಲ್ಸರ್ ಸಿವಿಯರ್ ಆಗಿದೆ ಹಾಲು ಕುಡಿಲೇಬೇಕು ಅಂದ್ರೆ ಅವಾಗ ಗೋಟ್ಸ್ ಮಿಲ್ಕ್ ನ ಕುಡಿಯೋಕೆ ಶುರು ಮಾಡ್ತಾರೆ. ಅಂದ್ರೆ ಆಡಿನ ಮಿಲ್ಕ್, ಆ ಆಡಿನ ಮಿಲ್ಕ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಆಡಿನ ಮರಿ ಸೇವೆ ಆಡಿನ ಸೇವೆ ಮಾಡ್ತಾ ಇರ್ತಾರೆ ಅವರು. ಅದನ್ನ ಅವರೇ ತಿನ್ಸೋದು ಆಡಿಗೆ, ಅದು ಸೇವೆ ಮಾಡೋದು ಅದ್ರ ಋಣದಲ್ಲಿ ಇರಬಾರ್ದು. ಅಂತ ವ್ಯಕ್ತಿ ಹೆಸರು ಹೇಳ್ಕೊಂಡು ಇನ್ನು ವ್ಯಾಘ್ರ ಚರ್ಮ ಅದ್ರ ಚರ್ಮ ಮೇಲೆ ಕೂತ್ಕೊಂಡು ಸಮರ್ಥನೆ ಮಾಡ್ಕೊಂಡ್ರೆ ತಪ್ಪಾಗತ್ತೆ. ಅದೇನಾದ್ರೂ ಆಗಿರ್ಲಿ, ಹೋಗುವವರದ್ದು ತಪ್ಪು, ಹೇಳುವವರದ್ದು ತಪ್ಪು. ಹಂಗೆ
ಇಷ್ಟೆಲ್ಲ ಮನುಷ್ಯರು ತಿಳ್ಕೊಂಡು ಇಷ್ಟೆಲ್ಲ ಡಿಸ್ಕಸ್ ಮಾಡ್ತೀವಿ, ವಿಚಾರಗಳ ಬಗ್ಗೆ ತಿಳ್ಕೊಂಡು ಪ್ರಯತ್ನ ಮಾಡ್ತೀವಿ. ಪ್ರಕೃತಿನ ಆಳ್ಬಿಡೋದು ನಾನೇ ಜಾಸ್ತಿ. ಏನು ಮಾಡ್ತಾರೆ ಅದು ತಿಂದು ಮಲ ಮಾಡೋದು ಅದು ಗೊಬ್ಬರ ಆಗುತ್ತೆ. ಅದು ತಿನ್ನೋದಕ್ಕೆ ಎಷ್ಟೋ ಅಷ್ಟೇ ಬಳಸ್ಕೊಂಡು ಹೋಗ್ತಾ ಇರುತ್ತೆ. ಮುಂದೆ ನಾಳೆಗೆಲ್ಲ ಕೂಡಿಡೋದಿಲ್ಲ, ಇರುವೆಗಳು ಕೂಡಿಡುತ್ತೆ, ಆದ್ರೆ ಈ ಜೇನು ನೊಣಗಳು ಕೂಡಿಡುತ್ತೆ. ಅದು ಅದು ಪರರ ಪಾಲ ಆದ್ರೂ ಕೂಡ ಅದು ಕೂಡಿಡ್ತಾನೆ ಇರುತ್ತೆ. ಜ್ಞಾನ ಒಳ್ಳೇದ, ಜ್ಞಾನ ಅನ್ನೋದು ಅದೇ ಜೇನಿನ ಕಥೆ. ಜೇನಿನ ಕಥೆ ಮನುಷ್ಯನಿಗೆ ಎಷ್ಟೊಂದು ಜ್ಞಾನ ಜ್ಞಾನ ಅಂತ ನಾವು ಓಡಾಡ್ತೀವಿ, ಆದ್ರೆ ಜ್ಞಾನ ವಿಶ್ವೇಶ್ವರಯ್ಯ ಜೋಗ್ ಫಾಲ್ಸ್ ಹೋಗ್ಬಿಟ್ಟು ಮಹಾತ್ಮ ಗಾಂಧಿ ಹೋಗ್ಬಿಟ್ಟು ಎಷ್ಟು ಸೌಂದರ್ಯವಾಗಿದೆ ಅಂತ ಹೇಳಿದ್ರೆ ವಿಶ್ವೇಶ್ವರ ಹೋಗ್ಬಿಟ್ಟು ವಾಟ್ ಎ ಎನರ್ಜಿ ಲಾಸ್ ಅಂತ ಹೇಳಿದ್ರೆ ಜ್ಞಾನ ಅದು. ಆದ್ರೆ ಅದೇ ಅಜ್ಞಾನ ಆಗೋಯ್ತು. ಆ ಜೋಗ್ ಫಾಲ್ಸ್ ಅಲ್ಲಿ ಲಿಂಗನಮುಖಿ ಪ್ರಾಜೆಕ್ಟ್ ಮಾಡಿದ್ರು, ಅದು ವಾಟರ್ ಶರಾವತಿ ಜನರೇಟಿಂಗ್ ಸ್ಟೇಷನ್ ಆಯ್ತು, ವಿಶ್ವೇಶ್ವರಯ್ಯ ಜನರೇಟಿಂಗ್ ಸ್ಟೇಷನ್ ಆಯ್ತು, ಎಲೆಕ್ಟ್ರಿಸಿಟಿ ಮಾಡಿ ಎಲ್ಲಾ ಕಡೆ ಹರಡಿಸಿದ್ರು. ನದಿ ತೀರದಲ್ಲಿ ಬದುಕ್ತಾ ಇರೋರೆಲ್ಲ ಊರಲ್ಲಿ ಬದುಕೋಕ್ ಶುರು ಮಾಡಿದ್ರು, ಎಲ್ಲೋದ್ರು ಆ ಎಲೆಕ್ಟ್ರಿಸಿಟಿಯಿಂದ ವಾಟರ್ ಪಂಪ್ ಮಾಡ್ಕೊಂಡು ಬದುಕೋಕ್ ಶುರು ಮಾಡಿದ್ರು. ಲೇಸಿನೆಸ್ ಬಂತು, ಬಿ ಪಿ ಬಂತು, ಶುಗರ್ ಬಂತು, ಜನ ಅನಾರೋಗ್ಯದಲ್ಲಿ ಕೊಳತೋಗ್ಬಿಟ್ರು. ಇವಾಗ ಹೇಳಿ ವಿಶ್ವೇಶ್ವರಯ್ಯ ಮಾಡಿದ ಸರಿನ ಗಾಂಧಿ ತರ ಸುಮ್ಮನೆ ನೋಡ್ಕೊಂಡು ಚೆನ್ನಾಗಿದೆ ಅಂತ ಹೇಳಿದ್ರು ಅಲ್ವಾ. ಅದೇ ಆವಾಗ ನಾವು ಚಿಕ್ಕ ವಯಸ್ಸಲ್ಲಿ ವಿಶ್ವೇಶ್ವರಯ್ಯ ಎಷ್ಟು ಗ್ರೇಟ್, ವಾಟ್ ಎನರ್ಜಿ ಲಾಸ್ ಅಂತ ಹೇಳಿದ, ಅದಕ್ಕೋಸ್ಕರ ನಮ್ಗಿದು ಅಂತ ಜನರಲ್ ನಾಲೆಡ್ಜ್. ನೋಡ ನೀರು ಇದೆಯಲ್ಲ ಈ ಜಗತ್ನಲ್ಲಿ, ನೀರ್ ಹೆಂಗಿದೆ ನಮ್ ಶರೀರ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ, ನಮ್ ದೇಹ ಹೆಂಗಿದೆಯೋ ಭೂಮಿ ಹಂಗೆ ಅಂತ ಹೇಳಿದ್ರು. ಬ್ರಹ್ಮಾಂಡವೆಲ್ಲ ಹಂಗೆ ನಮ್ ದೇಹದಲ್ಲಿ ರಕ್ತ ಹರಿತಾ ಇದೆ, ಬ್ಲಾಕೇಜಸ್ ಎಲ್ಲ ಆಗುತ್ತೆ. ಬ್ಲಾಕೇಜಸ್ ಅಂದ್ರೆ ಡ್ಯಾಮ್ ಕಟ್ಟಿರೋದು, ನೀರು ಮುಂದಕ್ಕೆ ಹೋಗ್ದಂಗೆ ಸ್ವಲ್ಪ ಸ್ವಲ್ಪ ಹೋಗ್ತಾ ಇರುತ್ತೆ. ಬ್ಲಾಕೇಜಸ್ ಕ್ಲಿಯರ್ ಮಾಡದಿದ್ರೆ ಸತ್ತೋಗ್ಬಿಡ್ತೀವಿ ಹಾರ್ಟ್ ಅಟ್ಯಾಕ್ ಅಲ್ವಾ. ಈ ನಾವ್ ಏನ್ ಮಾಡಿದೀವಿ ಭೂಮಿಲಿ, ಪ್ರತಿ ನದಿಗೂ ಆಕಾಶದಲ್ಲಿ ಗೂಗಲ್ ಅರ್ಥ ನೋಡಿ, ಪ್ರತಿ ನದಿಗೂ ಅಣೆಕಟ್ಟುಗಳು, ಒಂದಲ್ಲ ಎರಡಲ್ಲ ಮೂರಲ್ಲ ನೂರು ಅಣೆಕಟ್ಟುಗಳು ಕಟ್ಟಿ ಕಟ್ಟಿ ಫುಲ್ ಬ್ಲಾಕೇಜ್ ಮಾಡ್ಬಿಟ್ಟಿದೀವಿ. ರಕ್ತ ಒಂದು ಸೆಕೆಂಡ್ ಮುಂದಕ್ಕೆ ಹೋಗದೆ ಇದ್ರೆ ಅದರಲ್ಲಿರೋ ಎಲ್ಲ ಆಕ್ಸಿಜನ್ ರಿಲೀಸ್ ಆಗ್ಬಿಡುತ್ತೆ, ರಕ್ತ ಅದು ಬ್ಯಾಡ್ ಬ್ಲಡ್ ಆಗುತ್ತೆ ಅಲ್ವಾ. ಹಂಗೆ ನೀರು ಕೂಡ ಅಷ್ಟೇ, ಹರಿತಾ ಇದ್ರೆ ಬ್ಯಾಡ್ ವಾಟರ್ ಆಗುತ್ತೆ. ಆ ನೀರು ನಾವು ಕುಡಿದು ಇವಾಗ ಇಲ್ಲದ ಅನಾರೋಗ್ಯಗಳು ಬರ್ತವೆ. ನಾವೆಲ್ಲ ಕಣಗಳಿದ್ದಂಗೆ ಆ ಬ್ಯಾಡ್ ಬ್ಲಡ್ ಕುಡಿದು ಅನಾರೋಗ್ಯ ಬರುತ್ತೆ. ಸೇಮ್ ಅದಾಗ್ತದೆ, ನಮ್ಮ ಅನಾರೋಗ್ಯ ನಾವೇ ತಂದ್ಕೋತಾ ಇದ್ವಿ. ಮೊದಲು ಹರಿವಿನಂತೆ ಹೋಗ್ತಾ ಇದ್ವಿ, ಹರಿವೆಲ್ಲಿದೆಯೋ ಅಲ್ಲೇ ಹೋಗಿ ಸಂಸಾರಗಳು ನಡೆಸ್ತಾ ಇದ್ವಿ. ಇವಾಗ ಊರಿಗೆ ಪಂಪ್ ಮಾಡ್ಕೋತೀವಿ, ಕಾವೇರಿ ವಾಟರ್ ಬೆಂಗಳೂರಲ್ಲಿ ಕುಡಿಯೋದೊಂದು ಏನು ಅರ್ಥ? ಇದು ನಮ್ಮ ದೇಹ ಒಂದೇ ಅಲ್ಲ, ದೇಶ ಒಂದೇ ಅಲ್ಲ, ನಮ್ಮ ಪ್ರಪಂಚನೇ ಹಾಳು ಮಾಡ್ತಾ ಇದ್ವಿ ಬಿಕಾಸ್ ಆಫ್ ನಾಲೆಡ್ಜ್. ಅದಕ್ಕೆ ಹೇಳಿದ್ದು ಶ್ರೇಯೋಹಿ ಜ್ಞಾನಂ ಅಭ್ಯಾಸಾತು, ಆದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕಿಂತ ಧ್ಯಾನದಲ್ಲಿ ಕುತ್ಕೊಂಡ್ರೆ ಇದೆಲ್ಲ ಸರಿ ತಪ್ಪು ಗೊತ್ತಾಗುತ್ತೆ. ಅದಕ್ಕಿಂತ ಗೊತ್ತಾಗೋದೇನಂದ್ರೆ ಇದು ನಮ್ ಕೈಲಿಲ್ಲ, ನಾವು ಸುಮ್ಮನೆ ನಾವು ಬಂದಿರೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋಣ, ಮಿಕ್ಕಿರೋದು ಆ ಪ್ರಕೃತಿ ಅದಷ್ಟು ಕದೇ ಬ್ಯಾಲೆನ್ಸ್ ಮಾಡ್ಕೊಳುತ್ತೆ ಅಂತ ನಿಷ್ಕಾಮ ಕರ್ಮ. ಎಷ್ಟು ಚೆನ್ನಾಗಿದೆ ಗೊತ್ತಾ ಗೀತೆ. ಹಾಗೆ ಅದು ಗೀತೆ ಕೂಡ ಅವನು ಹೇಳಿದ್ದು ಅಂತ ಹೇಳ್ಕೊಳ್ಳೇ ಇಲ್ಲ ಅವನು. ಕೃಷ್ಣ ಸರ್ವೋಪನಿಷದೋ ಗಾವು ಅಂತ, ಎಲ್ಲ ಉಪನಿಷತ್ತುಗಳು ಗಾವಾದ್ರೆ ನಾನು ಆದ್ರೆ ಹಾಲು ಹಿಂಡುವವನು ಮಾತ್ರ ಅಂತ ಹೇಳ್ತಾನೆ. ನಾವೇ ಅಪರ್ಥ ಮಾಡ್ಕೊಂಡಿರೋದು ಅಣ್ಣ. ಜ್ಞಾನ ಅಂದ್ರೆ ಯಾವುದು? ಯಾಕೆ ಅಂದ್ರೆ ಈಗ ಇವ್ರು ಮಾತಾಡಿದ್ದು ಒಂದು ಗೊತ್ತಿಲ್ಲ ಅನ್ನೋ ಪದ ನೂರು ಗೊತ್ತಿರೋದಕ್ಕೆ ಸಮನಾಗಿ ಒಂದು ಉತ್ತರಗಳನ್ನ ಕೊಡ್ತಾ ಇತ್ತು. ಈಗ ನಾವು ತಿಳ್ಕೊಂಡಿರೋದು ಜ್ಞಾನನ ಅಥವಾ ಅವ್ರು ತಿಳ್ಕೊಂಡಿರೋದು ಜ್ಞಾನನ? ಜ್ಞಾನ ಅಂದ್ರೆ ಇವತ್ ಸರಿ ಅನ್ನೋದು ನಾಳೆ ತಪ್ಪ ಕಾಣುತ್ತೋ, ಇವತ್ ತಪ್ಪು ಅನ್ನೋದು ನಾಳೆ ಸರಿಯಾಗಿ ಕಾಣುತ್ತೆ. ಜ್ಞಾನ ಸಮಯದೊಂದಿಗೆ ಮಿಲನ ಆದಾಗ ಅದು ಸರಿಯಾದ ಜ್ಞಾನ ಆಗುತ್ತೆ. ಈ ಸಮಯ ನಿಂತ್ಕೊಂಡ್ರೆ ಮಾತ್ರ ಈಗಿನ ಜ್ಞಾನ ಸರಿ. ಸಮಯ ನಿಲ್ಲದೆ ಇದ್ದಾಗ ಜ್ಞಾನನೂ ನಿಲ್ಲಬಾರದು, ಅದನ್ನೇ ಅಪ್ಡೇಷನ್ ಅಂತಾರೆ. ಹಳೆ ಕಾಲದ ಪೆನ್ಸಿಲಿನ್ ಇವಾಗ ಡಾಕ್ಟರ್ ಹಾಕ್ಕೊಡೋದಿಲ್ಲ, ಪೆನ್ಸಿಲಿನ್ ಜ್ಞಾನನೇ. ಆದ್ರೆ ಇವಾಗ ಅದು ಬೇಕಾಗಿಲ್ಲ, ಇವಾಗ ಆಂಫಿಸಿಲಿನ್ ಬೇಕು. ಗೊತ್ತಾಯ್ತಾ? ಅಪ್ಡೇಷನ್. ಜ್ಞಾನ ಅನ್ನೋದು ಅಲ್ಲಿಗೆ ಸೀಮಿತ ಅಲ್ಲ. ಅದಕ್ಕೆ ಪುಸ್ತಕ ಅನ್ನೋದು ಸೀಮಿತ ಆಗೋಗುತ್ತೆ. ಆತರ ಬರದ ತಕ್ಷಣ ಆ ಪುಸ್ತಕ ಅಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ, ಪೆನ್ ಎಂಡ್ ಫುಲ್ ಸ್ಟಾಪ್. ಅದನ್ನ ಚೇಂಜ್ ಆಗೋಕಾಗೋದಿಲ್ಲ. ಆತರ ಚೇಂಜ್ ಆಗೋಗಿರ್ತಾನೆ, ಆ ಪುಸ್ತಕ ಬರೆದಿರೋ ಆತರ ಚೇಂಜ್ ಆಗೋಗಿರ್ತಾನೆ, ಆ ಪುಸ್ತಕದಲ್ಲಿರೋ ಚೇಂಜ್ ಆಗೋಕ್ಕಾಗಲ್ಲ. ಅದೇ ಬುಕ್ ಇನ್ಸೆಕ್ಟ್ಸ್ ಆಗಬಾರ್ದು. ನಾವು ಅಡಿಕಿತ್ತು ನಡಿಬೇಕು. ಹಿಂದೆ ಬಂದಾಗ ಇದ್ದ ಈ ಉಡುತಡಿ ಇವಾಗ ಇರೋದಿಲ್ಲ, ಅಪ್ಡೇಷನ್ ಆಗಬೇಕು. ಅದು ಜ್ಞಾನ.
ನೋಡ ಮೇ ಕೆಲವು ಟೈಲರ್ ಮೆಷರ್ಮೆಂಟ್ಸ್ ಇರುತ್ತೆ, ಒಂದು ಕೆಲವು ಕಾಮನ್ ಮೆಷರ್ಮೆಂಟ್ಸ್ ಇರುತ್ತೆ, ಅದನ್ನು ಮಾತ್ರಾಂಗುಲ ಮಾನಾಂಗುಲ ಅಂತಾರೆ. ಬದಲಾವಣೆ ಆಗದೆ ಇರೋ ಜ್ಞಾನ ವೇದ, ಅದು ಎಂದಿಗೂ ಬದಲಾವಣೆ ಆಗಲ್ಲ, ಯಾವತ್ತಿಗೂ ಹಂಗೆ ಇರುತ್ತೆ. ಆ ವೇದಗಳು ಏಳು ಸುತ್ತಿನ ಕೋಟೆ ಇದ್ದಂಗೆ, ಅದರಲ್ಲಿ ಒಂದು ಅಕ್ಷರ ತೆಗೆದ್ರೆ ವೇದ ಫುಲ್ ಕೊಲ್ಯಾಪ್ಸ್ ಆಗುತ್ತೆ. ಅದರಲ್ಲಿ ಇರೋ ಮೇಧದಲ್ಲಿರೋ ಪ್ರತಿಯೊಂದು ಅಕ್ಷರನು ಕೀ ಸ್ಟೋನೆ, ಅದು ಆ ಸ್ಟೋನ್ ಹಂಗೆ ತೆಗೆದ್ರೆ ಫುಲ್ ಡಬ 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 ಅಂತ ಬಿದ್ದೋಗುತ್ತೆ. ಹಾಗೆ ಮಾಡಿರೋದು ಇವನಿಗಂತೂ ವೇದ ಮನುಷ್ಯ ರಚಿಸಿದ್ದಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅದು ಯಾವಾಗ ಭೂಮಿಯನ್ನು ನಿರ್ಮಾಣ ಮಾಡಲಿಕ್ಕೆ ಬೇರೆ ಬೇರೆ ನಕ್ಷತ್ರಗಳಲ್ಲಿ ಸುತ್ತಾ ಇರೋ ಭೂಮಿಗಳಿಂದ ಜನ ಇಲ್ಲಿಗೆ ಬಂದ್ರು, ಅವರು ತಗೊಂಡ್ಬಂದಿರೋದು ಅನ್ಸುತ್ತೆ ನಂಗೆ. ಆಗಿದೆ ಈಗಿರೋ ಸಂತರುಗಳು ಎಲ್ಲ ಕಟ್ಕೊಂಡು ಟ್ರಸ್ಟ್ ವೇದ ಏನನ್ನತ್ತೆ, ಟ್ರಸ್ಟೇ ಮಾಡಬಾರದು ಅನ್ನತ್ತೆ ವೇದ ಏನನ್ನತ್ತೆ, ಅನಿಕೇತ ಅಂದ್ರೆ ನೀನು ಮಠ ಮಾನ್ಯಗಳನ್ನು ಕಟ್ಲೇ ಬೇಡ ಅನ್ನತ್ತೆ ವೇದ. ಬಂಡೆ ಗುಂಡಿಗಳ ಕೆಳಗಡೆ ಇದನ್ನ ಬದುಕು. ಜನ ಫಾಲೋವರ್ಸ್ ಇದ್ರು, ಕೋಟ್ಯಾಂತರ ಜನ ಫಾಲೋವರ್ಸ್ ಇದ್ರು, ಅಬ್ರಾಡ್ ಇಂದ ಎಲ್ಲ ಫಾಲೋವರ್ಸ್ ಬರ್ತಾರೆ ಕೆಲವು. ಹೌದು, ನೀವ್ ಹೇಳೋದು ಜಗ್ಗಿ ವಾಸುದೇವ ಇಂಥವೆಲ್ಲ ಅವರೆಲ್ಲ ಅಲ್ಲ, ಯಾರೇ ಆಗ್ಲಿ ಶ್ರೀ ರವಿಶಂಕರ್ ಇವರೆಲ್ಲ ವೇದಗಳ ಪ್ರಕಾರ ಅವರು ಫಾಲೋ ಮಾಡಿದ್ರೆ ಆಶ್ರಮಗಳೇ ಕಟ್ತಿರ್ಲಿಲ್ಲ. ಅವರು ದುಃಖದ ಯುಗ ಆಸಾರಾಮ್ ಬಾಪು ಆಶ್ರಮಗಳು ಮಾಡ್ದ, ಆಲ್ ಓವರ್ ವರ್ಲ್ಡ್ ಮಾಡ್ದ, ಯಾವ್ದೋ ದ್ವೀಪಗಳೇ ತಗೊಂಡ, ಆದ್ರೆ ಜೈಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳತ್ತೆ ಗೀತೆ, ನೀನು ನಿಕೇತ ಕಟ್ಟಿದೀಯ ಅಂದ್ರೆ ನನ್ನಿಂದ ದೂರ ಓಡ್ತೀಯ, ನಿನ್ನ ನಿಕೇತನೇ ಬೇರೆ ಇರುತ್ತೆ, ಗುಂಬಿ ಇಳಿಸ್ಬೇಕಾಗತ್ತೆ. ಯಾವುದನ್ನು ಕಟ್ಟಬೇಡ, ನೀನು ಕಟ್ಟಿ ಈ ಜಾಗ ನಂದು ಅಂದ್ರೆ ಅದರ ಕೂಲಿಗಾಳಾಗುತ್ತೆ. ನೀನು ಈ ಜಗತ್ತು ವಿಚಿತ್ರವಾಗಿ ನಡೆಯುತ್ತೆ. ಈ ಜಗತ್ತಲ್ಲಿ ಹೆಂಗ್ ಗೊತ್ತಾ, ನಮ್ಮ ಹತ್ರ ನಮ್ ಕೆಲ್ಸ ಕೊಡಿ ಅಂತ ಕೇಳ್ಕೊಂಡ್ರೆ ಅವ್ರ ಜಮೀನಲ್ಲಿ ನಾವು ಕೆಲಸ ಮಾಡ್ಬೇಕು. ಭಗವಂತನ ಹತ್ರ ಹಂಗಲ್ಲ, ನನಗೆ ಜಮೀನ್ ಕೊಡು ಅಂದ್ರೆ ನೀನ್ ಕೆಲಸದಾಳಾಗ್ಬಿಡ್ತೀನಿ, ನನಗೆ ಆಸ್ತಿ ಕೊಡು ಅಂದ್ರೆ ಆಯ್ತು ನೀನ್ ಅದಕ್ಕೆ ಕೆಲಸದಾಳು, ನಾವು ಬರ್ತೀವಿ ಹೋಗ್ತೀವಿ. ಇದು ಬೇಕು ಅಂದ್ಕೊಂಡವ್ರಿಗೆ ಇಲ್ಲಿ ಅವರೇ ಕೆಲಸದಾಳು. ಇಲ್ಲಿ ಬಂದು ಹೋಗುವ ಗೆಸ್ಟ್ ಆಗಿರ್ಬೇಕಷ್ಟೇ ನಾವು. ಇದು ಇದು ಇಲ್ಲಿ ಇಲ್ಲಿ ಬಂಧನ ಅಂದ್ರೇನೆ ಗುರುತ್ವಾಕರ್ಷಣೆ. ಇಲ್ಲಿಂದ ತಪ್ಪಿಸ್ಕೊಳಕ್ ಯಾರ ಕೈಲೂ ಸಾಧ್ಯ ಇಲ್ಲ. ಇಲ್ಲಿರೋ ಒಂದು ವಸ್ತು ಕೂಡ ವೇಸ್ಟ್ ಅಲ್ಲ. ಇದನ್ನ ನಾವು ಇದನ್ನ ಬಿಸಾಕ್ಬಿಟ್ಟೋದ್ರೆ ಬೇರೆ ಯಾರಾದ್ರೂ ಯೂಸ್ ಮಾಡ್ಕೋತಾರೆ. ಐದರ್ ಬಿ ಕ್ರಿಯೇಟೆಡ್ ನಾಟಿಸ್ಟ್, ಇದನ್ನು ಭೂಮಿಯ ಗುರುತ್ವಾಕರ್ಷಣೆಗಿಂತ ಆಚೆ ಎಸಿಬೇಕಷ್ಟೇ ಇದನ್ನ, ಅವಾಗ ಅದು ಎಸ್ಕೇಪ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ ಈ ಧರ್ತಿನ. ನನ್ನದ್ದು ಅನ್ಕೊಂಡಿದ್ಯಾ, ಇದು ನಿನ್ನ ಲೇಬರ್ ಆಗಿ ಯೂಸ್ ಮಾಡ್ಕೊಳತ್ತೆ ಭೂಮಿ. ನನ್ನದಲ್ಲ ಅನ್ಕೊಂಡಿದ್ಯಾ, ನೀನು ಇಲ್ಲಿ ಗೆಸ್ಟ್ ಸುಖವಾಗಿ ಇರ್ತ ಟ್ರೀಟ್ ಮಾಡುತ್ತೆ, ತುಂಬಾ ಖುಷಿಯಾಗಿ ಟ್ರೀಟ್ ಮಾಡ್ತಾರೆ. ನಂದು ಅನ್ಕೊಂಡ್ರೆ ದುಡಿ ಅನ್ನತ್ತೆ, ಗಿಡಕ್ ನೀರ್ ಹಾಕು ಅನ್ನತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಜಗತ್ತು. ಏನಿಲ್ಲ, ಸಾಲ ಮಾಡಬಾರ್ದು ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ನೀವು ಸಾಲ ಮಾಡಿದ್ರೆ ಅದನ್ನ ಚೇತರಿಸ್ಕೊಳಕ್ಕೆ 20 ವರ್ಷ ಬೇಕು. ಒಂದು ವೇಳೆ ಮಾಡಬಾರ್ದು ಅಂತ ಹೇಳಿದ್ರೆ ಆ 20 ವರ್ಷ ನಿಮ್ ಜೀವನದಲ್ಲಿ ಸೇವ್ ಆಗುತ್ತೆ ಅಂತ ಅಷ್ಟೇ. ಸಿದ್ಧಾಂತಗಳೆಲ್ಲ ಸುಳ್ಳು, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಿದ್ಧಾಂತ. ಕೆಲವರು ಕೆಲವರ ಅನುಭವದಿಂದ ಕೆಲವರು ಸುಖ ಪಡ್ಬೋದು ಅಷ್ಟೇ. ನಾವು ಕಷ್ಟಪಟ್ಟು ಅನುಭವಿಸಿ ಹೇಳಿರೋದನ್ನ ಇನ್ನೊಬ್ರು ಸುಲಭವಾಗಿ ಸುಖ ಪಡ್ಬೋದು. ಅದನ್ನ ಪಾತ್ ಅಂತ ಮಾಡಿದ್ದಾರೆ, ಜಿ ಲೈಫ್ ಪಾತ್. ಅದು ಮತ್ತೆ ಒಂದು ದೇಶದ ಇನ್ನೊಂದು ದೇಶಕ್ಕೆ ಅನ್ವಯ ಆಗೋದಿಲ್ಲ. ಎರಡೂ ಒಳ್ಳೇದಲ್ಲ, ದಾನ ತಗೋಬೋದು ದಾನ ಕೊಡ್ಬೋದು. ಏನಕ್ಕೆ ಸಾಲ ಕೊಡ್ಬೇಕು ನನಗೆ ಅರ್ಥ ಆಗಲಿಲ್ಲ. ಒಂದು ಊಟ ಆಗಿದೆ, ನನಗೆ ಊಟ ಕೊರತೆ ಆಗಿದೆ, ಊಟ ಕೊಡಿಸು. ತಿಂಡಿ ಕೊರತೆ ಆಗಿದೆ, ತಿಂಡಿ ಕೊಡಿಸು. ಸಾಲ ಏನು, ಮದುವೆಗೆ ಸಾಲ ಬೇಕು. ಮದುವೆಗೆ ಯಾಕೆ, ಒಂದು ಅರಿಶಿಣದ ಕೊಂಬಿದ್ರೆ ಹೆಣ್ಣು ಗಂಡು ಮದುವೆ ಆಗ್ಬೋದು ಅಲ್ವಾ. ಏನೇ ಕೊಂಬ ಮದುವೆಗೆ, ಇದ್ರೆ ಖರ್ಚು ಮಾಡು ಅನ್ನದಾನ ಮಾಡು, ಇಲ್ಲ ಅಂದ್ರೆ ದೇವ್ರ ಮುಂದೆ ಹೋಗಿ ಇಬ್ಬರು ಕಮಿಟ್ ಆಗಿ ದೇವ್ರ ಮುಂದೆ ತಾಲಿ ಕಟ್ಟಕ್ಕೆ ಮದುವೆ ಸಾಲ ಯಾಕೆ ಮಾಡ್ಬೇಕು ನೀನು. ಎಲ್ಲಿ ನೀವು ಒಕ್ಕಲುತನನೇ ಸರಿಯಾಗಿ ಗೊತ್ತಿಲ್ಲ, ಮರ್ತು ಬಿಟ್ಟಿದ್ರಿ ನಿಮ್ ತಾತನ ಕಾಲದಲ್ಲಿ ಸ್ವದೇಶಿ ಶೇತ್ಕಡಿಯಲ್ಲಿ ನೀವು ಆವಾಗ ಎಲ್ಲಿ ಕ್ರಿಮಿನಾಶಕ ಬಳಸ್ತಾ ಇದ್ರಿ, ಆವಾಗ ಅರಿಶಿನ ಮತ್ತು ಇದು ನೀಮ್ ಅಂದ್ರೆ ಬೇವು ಎರಡನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ರಿ, ಹುಳ ಬರ್ತಾ ಇರ್ಲಿಲ್ಲ, ಮತ್ತೆ ಯೂರಿಯಾ ಬಳಸ್ತಾ ಇರ್ಲಿಲ್ಲ. ಯೂರಿಯಾ ಮತ್ತೆ ಕ್ರಿಮಿನಾಶಕನೇ ನಿಮ್ಗೆ ಆಲ್ಮೋಸ್ಟ್ ಡಿಸ್ಟ್ರಾಯ್ ಮಾಡ್ತಾ ಇದ್ದಿಲ್ಲ. ಅಲ್ಲೇ ನಿಮಗೆ ಸಾಲ ಆಗ್ತಾ ಇದ್ದಿಲ್ಲ ಪ್ರಾಬ್ಲಮ್ ಅಲ್ಲ. ಅವಾಗ ಯುದ್ಧಗಳು ಎಲ್ಲ ಬಂದು ಹೋಗ್ಬಿಡ್ತಾ ಇದ್ರು,
ಪ್ಲೇಗು ಎಲ್ಲ ಬಂದು ಹೋಗ್ಬಿಡ್ತಾ ಇದ್ರು. ಇವಾಗ ಎಲ್ಲಕ್ಕೂ ನಾವು ಉತ್ತರ ತಗೊಂಡಿದ್ವಿ, ಉತ್ತರ ಇದೆ ನಮ್ಮಲ್ಲಿ. ಬ್ರಿಟಿಷರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ, ಅದು ಪ್ರಕೃತಿ ಡಿಸೈಡ್ ಮಾಡಿದ್ದು. ಅವ್ರು ಜಾಸ್ತಿ ಮಾತಾಡಬಾರ್ದು ಅದ್ರ ಬಗ್ಗೆ. ನಮ್ಮ ದೇಶ ತುಂಬ ಸಸ್ಯಶ್ಯಾಮಲವಾಗಿತ್ತು. ನಮ್ಮ ದೇಶ ಎಷ್ಟಿತ್ತು ಗೊತ್ತಾ, ರಾಮನ ಕಾಲದಲ್ಲಿ ಪೂರ ಏಷ್ಯಾ ಖಂಡ ಜಂಬೂ ದ್ವೀಪವಾಗಿತ್ತು. ಪೂರ ರಾಮಾಯಣ, ನೀವೆಲ್ಲ ಬ್ಯಾಂಕಾಕ್ ಅಲ್ಲೆಲ್ಲ ಹೋದ್ರೆ ರಾಮಾಯಣ ಅಯೋಧ್ಯ ಎಲ್ಲ ಇದೆ ಅಲ್ಲಿ, ರಾಮಂದೇ ಇದೆ ಅಲ್ಲೆಲ್ಲ ಹೆಸರುಗಳು. ಪೂರ ಏಷ್ಯಾ ಖಂಡ ಆಗಿತ್ತು. ಅದಾದ ನಂತರ ಮಹಾಭಾರತದ ಟೈಮಲ್ಲಿ ಅಣ್ಣ ತಮ್ಮಂದ್ರೆ ಜಗಳ ಆಡ್ಕೊಂಡು ಎಲ್ಲ ಪೀಸ್ ಪೀಸ್ ಆಗಿ ಅಖಂಡ ಭಾರತ ಆಯ್ತು. ಚೈನಾ ಬೇರೆ ಆಗೋಯ್ತು. ಅದು ಚೈನೀಸ್ ಆರ್ಮಿ ಮಹಾಭಾರತದಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಅವರವರೆಲ್ಲ ಇಂಡಿಪೆಂಡೆಂಟ್ ಕಂಟ್ರಿ ಆಗ್ಬಿಟ್ರು. ಈಜಿಪ್ಟ್ ಬೇರೆ ಆಗೋಯ್ತು ಮತ್ತೆ ಅಖಂಡ ಭಾರತ ಆಯ್ತು. ಆ ಅಖಂಡ ಭಾರತ ಕಡೆಗೆ ಮಹಾಭಾರತ ಆದ್ಮೇಲೆ ಜನಗಳ ಸ್ವಾರ್ಥದಿಂದ ತುಂಡು ಭಾರತ ಆಯ್ತು, ತುಂಡು ತುಂಡು ಭಾರತ ಆಯ್ತು. ಅದು ಆ ಕಡೆ ಬೇರೆ, ಒರಿಸ್ಸಾ ಬೇರೆ, ಇದು ಬೇರೆ. ಅಖಂಡ ಭಾರತ ತುಂಡು ಭಾರತ ಆಯ್ತು. ತುಂಡು 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 ಆಗೋಯ್ತು. ಮತ್ತೆ ಚಾಣಕ್ಯ ಬಂದ, ಚಾಣಕ್ಯ ಬಂದು ಈ ಅಲೆಕ್ಸಾಂಡರ್ ದಿ ಗ್ರೇಟ್ ಬರ್ತಾ ಇದ್ದಾನೆ ಅನ್ನೋ ನೆಪ ತಗೊಂಡು ಮತ್ತೆ ಅಖಂಡ ಭಾರತ ಮಾಡಕ್ ಶುರು ಮಾಡಿದೆ ಪಾಪ. ಆದ್ರೆ ಅರ್ಧಕ್ಕೆ ನಿಂತಿರ್ತದ. ಚಂದ್ರಗುಪ್ತ ಸರಿಯಾಗಿ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ. ದಕ್ಷಿಣ ಭಾರತ ಬೇರೆ ಆಗೋಯ್ತು, ಉತ್ತರ ಭಾರತ ಬೇರೆ ಆಗೋಯ್ತು. ಮತ್ತೆ ನಮ್ಮ ದೇಶಕ್ಕೆ ಮೊಘಲ್ಸ್ ಬಂದರು. ತುಂಡು ತುಂಡು ಭಾರತನ ಅವ್ರಿಗೆ, ಅವ್ರನ್ನ ಇವ್ರನ್ನ ಭೇದ ಮಾಡಿ ನೋಡು. ಫಸ್ಟ್ ಜಯಸಿಂಹ ಮತ್ತೆ ಪೃಥ್ವಿರಾಜನ ಬೇರೆ ಮಾಡಿ ಗೋರಿ ಗಜನಿಗಳೆಲ್ಲ ಬಂದ್ಬಿಟ್ರು. ಇವರೆಲ್ಲ ಬಂದು ಸೇರ್ಕೊಂಡ್ರು ನಮ್ಮನ್ನ, ಒಳ್ಳೆ ರೀತಿಲಿ ರೂಲ್ ಮಾಡ್ತೀವಿ, ನಿಮ್ಮ ರಾಜರೆಲ್ಲ ಸ್ವಾರ್ಥಿಗಳು ಎಲ್ಲ ನೂರು ನೂರು ಮದುವೆ ಆಗಿದ್ದಾರೆ ಅಂತೇಳಿ, ಅವರು ಟೋಪಿ ಹೊಲಿತೀವಿ ನೆಲದ ಮೇಲೆ ಮಲ್ಕೋತೀವಿ ಅಂತೇಳಿ ಅವ್ರಿಗೆ ಚೀಟ್ ಮಾಡಿಬಿಟ್ರು. ಅವ್ರು ಕೂಡ ದೊಡ್ಡ ದೊಡ್ಡ ಸಂಸ್ಥಾನಗಳು ಕರ್ಕೊಂಡ್ಬಿಟ್ರು. ಅದಾದಮೇಲೆ ಬ್ರಿಟಿಷ್ ಬಂದರು. ಅವರಲ್ಲಿ ಸ್ವಾರ್ಥ ಬೆಳೆದ ತಕ್ಷಣ ಬ್ರಿಟಿಷ್ ಬಂದರು. ಮತ್ತೆ ಅವರು ಆ ಭಾರತನೆಲ್ಲ ಯುನೈಟ್ ಮಾಡಿ ಎಲ್ಲ ರೈಲ್ವೇಸು ಎಲ್ಲ ಡೆವಲಪ್ ಮಾಡಿದ್ರು. ನಮಗೆ ನ್ಯಾಯಾಲಯದ ರುಚಿ ತೋರಿಸ್ಬಿಟ್ರು. ಇವತ್ತು ಬೆಳಗ್ಗೆ ನೀನು ಮಾತಾಡಿದಾಗ ಅದೇ ನನಗೆ ಖುಷಿಯಾಗಿತ್ತು. ಅವರು ಏನು ಮಾಡಿದ್ರು, ನ್ಯಾಯಾಲಯ ತಂದರು, ಎಲ್ಲ ತಂದರು. ಆದರೆ ಕರಪ್ಷನ್ ಇತ್ತು. ಆದರೆ ನ್ಯಾಯಾಲಯ ಅನ್ನೋದಿದೆ, ಇಲ್ಲಿ ಲಾಯರ್ಸ್ ಇರ್ತಾರೆ, ಜಗಳ ಆಡ್ಬೋದು. ಅದು ಇನ್ನೂ ಶಿವಾಜಿ ಕಾಲದಲ್ಲೂ ಇದ್ರು, ನ್ಯಾಯ ಧರ್ಮ ಇತ್ತು. ಆದರೆ ಇವ್ರದ್ದು ಸಿಸ್ಟಮ್ಯಾಟಿಕ್ ಚೆನ್ನಾಗಿತ್ತು. ಜುಡಿಷಿಯರಿನೇ ಸಪ್ರೇಟ್ ಆಗಿತ್ತು. ಮತ್ತೆ ರೈಲ್ವೇಸು ಎಲ್ಲ ಚೆನ್ನಾಗಿ ಕಮ್ಮಿ. ಅವ್ರೇನು ಮಾಡಿದ್ರು, ಭಾರತದಲ್ಲಿ ಇರೋದೆಲ್ಲ ಲೂಟ್ ಮಾಡೋದಕ್ಕೆ ರೈಲ್ವೇಸ್ ಮಾಡಿದ್ರು. ಎಲ್ಲ ಇಲ್ಲಿ ಇರೋ ಐಶ್ವರ್ಯದಲ್ಲಿ ತಗೊಂಡು ಎಲ್ಲ ಪೂರ ಇಂಟರ್ನಲ್ ನೆಟ್ವರ್ಕ್ ಮಾಡಿಕೊಟ್ರು ಟ್ರಾನ್ಸ್ಪೋರ್ಟೇಷನ್. ಅವರು ನಮ್ಮನ್ನು ಲೂಟ್ ಮಾಡಿದ್ದು ಫೀಸು. ನಮ್ಮದು ಟ್ರಾನ್ಸ್ಪೋರ್ಟೇಷನ್ನು, ಇನ್ಫಾರ್ಮೇಷನು, ಕಮ್ಯುನಿಕೇಷನ್ ಎಲ್ಲ ಸೆಟ್ರೇಟ್ ಮಾಡಿಟ್ಕೊಂಡಿದ್ರು. ಅವ್ರೇನು ಅಂದ್ಕೊಂಡ್ರು, ಪೂರ ಇಂಡಿಯಾ ಲೈಫ್ ಲಾಂಗ್ ನಮ್ಮದೇ ಅಂತ. ಆ ಸೆಟಪ್ ಮಾಡಿ ನಾವು ಇಂಡಿಪೆಂಡೆನ್ಸ್ ಆದಮೇಲೆ ಕೊಟ್ಬಿಟ್ಟಿದ್ದು ಒಂದು ರೀತಿ ಒಳ್ಳೇದಾಯಿತು. ಇಲ್ಲಾಂದರೆ ಅವ್ರು ಮಾಡದೇ ಇದ್ರೆ ಇನ್ನೂ ತುಂಡು ತುಂಡು ದೇಶಗಳಾಗಿ ನಮಗೆ ತೊಂದರೆ ಆಗುತ್ತೆ. ಅದಕ್ಕೆ ವಾಸುದೇವ ಬಲವಂತ ಪಡಿಕೆ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಸ್ವಾಮಿ ಸಮರ್ಥರ ಹತ್ರ ಹೋಗಿ ಸ್ಮಶಾನದಲ್ಲಿ ಕಲ್ಕೋಟೆಯಲ್ಲಿ 300 ದಿವಸ ಕೂತ್ಕೋತಾನೆ, ನಿಮ್ಮ ಪರ್ಮಿಷನ್ ಬೇಕು ಅಂತ. ಅವ್ರು ಹಿಂಗೆ ಕೂತಿರ್ತಾರೆ, ಉತ್ತರನೇ ಕೊಡಲ್ಲ. ಯಾಕಂದರೆ ಈ ಸಾಯಿಬಾಬಾನ ಯಾರು ಕೇಳ್ತಾರಂತೆ, ಬ್ರಿಟಿಷ್ನ ಯಾಕೆ ಓಡಿಸೋಕ್ಕಾಗಲ್ಲ ನೀವು ದೇವರಾಗಿದ್ರಿ ಅಂತ. ಯಾಕಂದರೆ ನಿಜವಾದ ರಹಸ್ಯಗಳು ಗೊತ್ತಾಗುತ್ತೆ. ನಮ್ಮ ದೋಷಗಳಿಂದ ಬಂದವರು ಅವರು. ಅವರು ಹೋದರು ಒಂದು ರೀತಿಯಲ್ಲಿ, ಒಂದು ಭಾವ್ಯ ಭಾವ ಭಾರತನ ಕೊಟ್ಟೋದ್ರು. ಎರಡು ಪಾಕಿಸ್ತಾನ ಬಾಂಗ್ಲಾದೇಶ ಬೇರೆ ಆಗೋಯ್ತು, ಹೈದರಾಬಾದ್ ಬೇರೆ ಆಗೋದನ್ನ ವಲ್ಲಭಭಾಯ್ ಪಟೇಲ್ ಸರಿ ಮಾಡಿದ್ರು, ಒಂದು ಭಾರತ ಆಯಿತು. ಬಟ್ ಹೀಗೆ ನಮ್ಮದು ಜಾತ್ಯಾತೀತ ಭಾರತ ಹೀಗೆ ನಾವು ಮೇಂಟೈನ್ ಮಾಡಿದ್ರೆ ಮುಂದೊಂದು ದಿನ ಜಾತಿಯ ಮೇಲೆ ಉತ್ಪತ್ತಿ ಆಗಿರೋ ಅಂತ ಎರಡು ದೇಶಗಳ, ಪಾಕಿಸ್ತಾನ ಬಾಂಗ್ಲಾದೇಶ ಇದೆಯಲ್ಲ, ಅವೆರಡು ದರಿದ್ರವನ್ನು ಅನುಭವಿಸಿ ತಡ್ಕೊಳಕ್ಕಾಗದೆ ಮತ್ತೆ ಭಾರತದಲ್ಲಿ ಲೀನವಾಗ್ತೀವಿ ಅಂತ ಹೇಳ್ಬಿಡ್ತಾರೆ. ನೇಪಾಳ ಬರೀ ಹಿಂದೂ ರಾಷ್ಟ್ರ ಆಗಿತ್ತು, ಅವರು ಇವಾಗ ಸೆಕ್ಯುಲರ್ ಆಗಿ ಅವರು ಭಾರತದಲ್ಲಿ ಲೀನ ಆಗಿಬಿಡ್ತಾರೆ. ಒಂದು ದೊಡ್ಡ ಬೃಹದಾಕಾರದ ಭಾರತ ಆಗುತ್ತೆ. ಮತ್ತೆ ಮ್ಯಾನ್ಮಾರು, ಬರ್ಮಾ, ಎಲ್ಲ ದೇಶಗಳು, ಬ್ಯಾಂಕಾಕು, ಹಾಂಗ್ಕಾಂಗ್ ಕೂಡ ಭಾರತದಲ್ಲಿ ಲೀನ ಆಗಿಬಿಡುತ್ತೆ. ಅಲ್ಲಿ ಅಫ್ಘಾನಿಸ್ತಾನವರೆಗೂ ಲೀನ ಆಗಿಬಿಡುತ್ತೆ. ರಷ್ಯಾ ಕೂಡ ಕೋಆಪ್ರೇಟ್ ಮಾಡಿಬಿಡುತ್ತೆ. ಅವಾಗ ನಮ್ಮದು ಇಂಡೋ ಕರೆನ್ಸಿ ಅಂತ ದೊಡ್ಡ ಯುರೋಪಿಯನ್ ಕಂಟ್ರಿ ಥರ ಆಗುತ್ತೆ. ಅಲ್ಲಿ ಯುರೋಪಲ್ಲಿ ಏನಾಗ್ತದೆ, ಆಲ್ಮೋಸ್ಟ್ ಸಿರಿಯಾ ಜೆಸೆ ಪ್ರಾಬ್ಲಮ್ನೆಲ್ಲ ಒಳಗಡೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಅವರು ಇಷ್ಟು ದಿನ ಲೂಟ್ ಮಾಡಿದ್ದಕ್ಕೆ ಪ್ರಾರಬ್ಧ ಕರ್ಮನ ಏನು ಅವರು ಅನುಭವಿಸ್ತಾ ಇದ್ದಾರೆ ನೋಡೋ. ಇದು ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ ಈ ದುಃಖಗಳು. ಇದು ನಮ್ಮ ಭಾರತ ದೇಶ ಮತ್ತೆ ಅಖಂಡ ಆಗುತ್ತೆ.
ಮತ್ತೆ ಜಂಬೂ ದ್ವೀಪ ತರ ಆಗ್ಬೋದು, ಹೇಳಕ್ಕಾಗಲ್ಲ. ಫುಲ್ ಏಷ್ಯಾನೇ ನಾವೆಲ್ಲ ಒಟ್ಟಿಗೆ ಆಗ್ಬೋದು. ಬಾರ್ಡರ್ ಇಲ್ಲದೆ ಇರುವಂತ ವಸುದೈವ ಕುಟುಂಬಮು ಕಮ್ಮು ಆಗ್ಬೋದು. ವಸುದೈವ ಕುಟುಂಬ ಕಮ್ ಅನ್ನೋದು ಬಾರ್ಡರ್ ಇಲ್ದಿರೋ ದೇಶ ಅಂತ ಹಿಂಗಾಗ್ಬೋದು. ಇವು ಎಲ್ಲ ಒಳಿತಿಗೋಸ್ಕರ ಕಣ.